ನಿತ್ಯ ಜೀವನದಲ್ಲಿ ವಿಜ್ಞಾನ ಪಾದರಸವನ್ನು ಕಬ್ಬಿಣದ ಮಡಿಕೆಗಳಲ್ಲಿ ಸಂಗ್ರಹಿಸಿಡಲು ಕಾರಣವೇನು ಸ್ನೇಹಿತರೆ ಪಾದರಸವನ್ನು ಕಬ್ಬಿಣದ ಮಡಿಕೆಗಳಲ್ಲಿ ಏಕೆ ಸಂಗ್ರಹಿಸಿ ಇಡುತ್ತಾರೆ ಎಂಬುದಕ್ಕೆ ಉತ್ತರವನ್ನು ನಾವು ನೋಡೋದಾದರೆ ಪಾದರಸವು ಕಬ್ಬಿಣದೊಂದಿಗೆ ವರ್ತಿಸುವುದಿಲ್ಲ ಪಾದರಸವು ಕಬ್ಬಿಣದೊಂದಿಗೆ ವರ್ತಿಸದೇ ಇರುವ ಕಾರಣ ಕಬ್ಬಿಣದೊಂದಿಗೆ ಅದು ಅಮಾಲ್ಗಮ್ ಆಗಿ ಪರಿವರ್ತನೆಯಾಗುವುದಿಲ್ಲ ಪಾದರಸದ ರಾಸಾಯನಿಕ ಸೂತ್ರ ಎಚ್ ಜಿ ಪಾದರಸವನ್ನು ಕಬ್ಬಿಣದ ಮಡಕೆಗಳಲ್ಲಿ ಸಂಗ್ರಹಿಸಿಡುತ್ತಾರೆ ಕಾರಣ ಪಾದರಸವು ಕಬ್ಬಿಣದೊಂದಿಗೆ ಅಮಾಲ್ಗಮ್ ಆಗಿ ಪರಿವರ್ತನೆಯಾಗುವುದಿಲ್ಲ ಪಾದರಸವು ಕಬ್ಬಿಣದೊಂದಿಗೆ ವರ್ತಿಸದ ಕಾರಣ ಅಮಾಲ್ಗಮ್ ಅನ್ನು ತಯಾರಿಸಲು ಸಾಧ್ಯವಿಲ್ಲ ಮುಂದಿನದು ಓಝೋಮ್ ಪದರ ವಾಯುಮಂಡಲದ ಯಾವ ಎತ್ತರದಲ್ಲಿ ಕಂಡುಬರುತ್ತದೆ ಇಲ್ಲಿ ನೋಡ್ತಾ ಇದ್ದೀರಿ ಓಝೋನ್ ಪದರ ವಾಯುಮಂಡಲದ ಯಾವ ಎತ್ತರದಲ್ಲಿ ಕಂಡುಬರುತ್ತದೆ ಭೂಮಿಯ ವಾಯುಮಂಡಲದಲ್ಲಿ ಹಲವಾರು ಪದಗಳು ಇವೆ ಹಲವಾರು ಪದರಗಳು ಇವೆ ಆ ಪದರಗಳಲ್ಲಿ ಸಮೋಷ್ಣ ಮಂಡಲದ ಕೆಳಭಾಗದಲ್ಲಿ ಓಝೋನ್ ಪದರವು ಕಂಡುಬರುತ್ತದೆ ಸುಮಾರು ಭೂಮಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ಎತ್ತರದಲ್ಲಿ ನಮಗೆ ಓಝೋನ್ ಪದರ ಕಂಡುಬರುತ್ತದೆ ಓಝೋನ್ ಪದರವು ಭೂಮಿಯ ವಾಯುಮಂಡಲದ ಎರಡನೇ ಪದರವಾದ ಸ್ಟ್ರಾಟೋಸ್ಪಿಯರ್ ಸಮೋಷ್ಣ ಮಂಡಲದ ಕೆಳಭಾಗದಲ್ಲಿ ಕಂಡುಬರುತ್ತದೆ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ನಲ್ಲಿ ಕಂಡುಬರುತ್ತದೆ ಇದನ್ನು ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಫ್ರೆಂಚ್ ಭೌತಶಾಸ್ತ್ರಜ್ಞರಾದ ಚಾರ್ಲ್ಸ್ ಫಾರ್ಬೆ ಮತ್ತು ಎನ್ರಿ ಬೂಯಿಸನ್ ಚಾರ್ಲ್ಸ್ ಫಾರ್ಬೆ ಮತ್ತು ಎನ್ರಿ ಬೂಯಿಸನ್ ಪತ್ತೆ ಹಚ್ಚಿದರು ಜೆ ಎಂ ಬಿ ಡೋಪ್ಸನ್ ಎಂಬ ಇಂಗ್ಲಿಷ್ ಹವಾಮಾನ ಶಾಸ್ತ್ರಜ್ಞ ಸರಳವಾದ ಸ್ಪೆಕ್ಟ್ರೋಫೋಟೋಮೀಟರ್ ಎಂಬ ಸಾಧನವನ್ನು ಅಭಿವೃದ್ಧಿಪಡಿಸಿ ಬಳಸಿ ಭೂಮಿಯಿಂದ ಸ್ಟ್ರಾಟೋಸ್ಪಿಯರ್ ಎಷ್ಟು ದೂರದಲ್ಲಿದೆ ಎಂಬುದನ್ನು ಪತ್ತೆ ಹಚ್ಚಿದನು ಮೀನ್ಸ್ ಭೂಮಿಯಿಂದ ನಮ್ಮ ಸ್ಟ್ರಾಟೋಸ್ಪಿಯರ್ ಎಷ್ಟು ದೂರದಲ್ಲಿದೆ ಎಂದು ಪತ್ತೆ ಹಚ್ಚಿದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಜಿ ಎಂ ಬಿ ಡೋಪ್ಸನ್ ಅವರು ಯಾವುದನ್ನು ಬಳಸಿ ಸ್ಪೆಕ್ಟ್ರೋಫೋಟೋಮೀಟರನ್ನು ಬಳಸಿ ಮುಂದಿನ ಪ್ರಶ್ನೆ ರೆಫ್ರಿಜರೇಟರ್ ಬಾಗಿಲು ಬಿಗಿಯಾಗಿ ಮುಚ್ಚಿಕೊಳ್ಳಲು ಕಾರಣವೇನು ನಿಮ್ಮ ಮನೆಯಲ್ಲಿರುವಂತಹ ಫ್ರಿಜ್ಗಳಲ್ಲಿ ಬಾಗಿಲು ಬಿಗಿಯಾಗಿ ಮುಚ್ಚಿಕೊಳ್ಳಲು ಕಾರಣವೇನು ರೆಫ್ರಿಜರೇಟರ್ಗಳು ಬಾಗಿಲುಗಳು ಅಯಸ್ಕಾಂತ ರೇಖೆಗಳನ್ನು ಹೊಂದಿವೆ ರೆಫ್ರಿಜರೇಟರ್ನಲ್ಲಿ ಬಾಗಿಲುಗಳು ಅಯಸ್ಕಾಂತ ರೇಖೆಗಳನ್ನು ಹೊಂದಿರುತ್ತವೆ ಶಾಖದ ಸಂವಹನ ಪ್ರಸರಣ ವಿಧಾನ ತತ್ವವನ್ನು ಈ ರೆಫ್ರಿಜರೇಟರ್ ಕಾರ್ಯನಿರ್ವಹಿಸುತ್ತವೆ ನಮ್ಮ ಮನೆಯ ರೆಫ್ರಿಜರೇಟರ್ ಶೀತಕ ತೆರೆದು ನಂತರ ಮುಚ್ಚಲು ಸ್ವಲ್ಪ ಪ್ರಯತ್ನಿಸಿದರೂ ಸಾಕು ತಕ್ಷಣ ಮುಚ್ಚಿಕೊಳ್ಳಲು ಕಾರಣ ರೆಫ್ರಿಜರೇಟರ್ನ ಬಾಗಿಲುಗಳು ಅಯಸ್ಕಾಂತ ರೇಖೆ ಮ್ಯಾಗ್ನೆಟ್ ಲೈನಿಂಗ್ಗಳನ್ನು ಹೊಂದಿವೆ ಬಾಗಿಲು ಬಿಗಿಯಾಗಿ ಮುಚ್ಚುವಲ್ಲಿ ಅಯಸ್ಕಾಂತ ನೆರವಾಗುತ್ತದೆ ಇನ್ನು ರೆಫ್ರಿಜರೇಟರ್ಗಳಲ್ಲಿ ತಂಪು ಮಾಡುವ ಭಾಗವನ್ನು ಮೇಲೆ ಇಟ್ಟಿರುತ್ತಾರೆ ಮೇಲೆ ತಂಪು ಅತಿ ಹೆಚ್ಚು ತಂಪು ಮಾಡುವ ಭಾಗವನ್ನು ಮೇಲೆ ಇಟ್ಟಿರುತ್ತಾರೆ ಅದಕ್ಕೆ ಕಾರಣ ಏನಂದರೆ ರೆಫ್ರಿಜರೇಟರ್ಗಳಲ್ಲಿ ಶೀತ ಮಾಡುವ ಭಾಗ ಅಂದರೆ ಕೊರೆತ ಭಾಗವನ್ನು ಅದರ ಮೇಲ್ಭಾಗದಲ್ಲಿಟ್ಟಿರುತ್ತಾರೆ ಕಾರಣ ಮೇಲಿನ ಕೊರತೆ ಭಾಗದಿಂದ ಫ್ರೀಸಿಂಗ್ ಯೂನಿಟ್ ಅಂತಾರೆ ಕೊರತೆ ಭಾಗ ಅಂದರೆ ಮೇಲಿನ ಫ್ರೀಸಿಂಗ್ ಯೂನಿಟ್ ಇಂದ ಉಂಟಾದ ಗಾಳಿ ತಂಪಾಗಿದ್ದು ಭಾರವಾಗಿರುತ್ತದೆ ಇಲ್ಲಿ ಉಂಟಾಗುವ ಗಾಳಿ ತಂಪಾಗಿದ್ದು ಭಾರವಾಗುತ್ತದೆ ಅಂತಹ ಭಾರವಾದ ಗಾಳಿ ರೆಫ್ರಿಜರೇಟರ್ ಕೆಳಗಿನ ಭಾಗಕ್ಕೆ ಇಳಿಯುತ್ತದೆ ಭಾರವಾದಾಗ ಅದು ಕೆಳಗಿನ ಭಾಗಕ್ಕೆ ಇಳಿಯುತ್ತದೆ ಅದೇ ರೀತಿ ರೆಫ್ರಿಜರೇಟರ್ನ ತಳಭಾಗದಲ್ಲಿದ್ದ ಬಿಸಿ ಗಾಳಿ ಮೇಲೇರುತ್ತದೆ ಇಲ್ಲಿ ತಳಭಾಗದಲ್ಲಿ ಸ್ವಲ್ಪ ಬಿಸಿಯಾಗಿರುತ್ತದೆ ಈ ತಳ ಭಾಗದಲ್ಲಿರುವ ಬಿಸಿ ಗಾಳಿ ಇದು ಮೇಲಕ್ಕೆ ಏರುತ್ತದೆ ಇದು ಶಾಖದ ಸಂವಹನ ಪ್ರಸರಣ ವಿಧಾನದ ತತ್ವವನ್ನು ಒಳಗೊಂಡಿದೆ ಶಾಖದ ಸಂವಹನ ಪ್ರಸರಣ ವಿಧಾನ ತತ್ವವನ್ನು ಒಳಗೊಂಡಿರುತ್ತದೆ ಆದ್ದರಿಂದ ರೆಫ್ರಿಜರೇಟರ್ಗಳಲ್ಲಿ ತಂಪು ಮಾಡುವ ಭಾಗವನ್ನು ಮೇಲೆ ಇಟ್ಟಿರುತ್ತಾರೆ ಮುಂದಿನ ಪ್ರಶ್ನೆ ಜಗತ್ತಿನ ಅತಿ ಕಠಿಣವಾದ ವಸ್ತು ಯಾವುದು ನೋಡ್ತಾ ಇರ್ಬೋದು ಚಿತ್ರ ನೋಡಿದರೆ ಗೊತ್ತಾಗುತ್ತೆ ಡೈಮಂಡ್ ವಜ್ರ ಜಗತ್ತಿನ ಅತಿ ಕಠಿಣವಾದ ವಸ್ತು ಅಂದರೆ ಅದು ವಜ್ರ ವಜ್ರದ ಕಠಿಣತೆಯನ್ನು ಕ್ಯಾರೆಟ್ನಲ್ಲಿ ಅಳೆಯುತ್ತಾರೆ ಕ್ಯಾರೆಟ್ನಲ್ಲಿ ವಜ್ರದ ಕಠಿಣತೆಯನ್ನು ಅಳೆಯುತ್ತಾರೆ ವಜ್ರವು ಇಂಗಾಲದ ಬಹುರೂಪಗಳಲ್ಲಿ ಸಹ ಒಂದಾಗಿದೆ ಇಂಗಾಲದ ಬಹುರೂಪಗಳಲ್ಲಿ ವಜ್ರವು ಸಹ ಒಂದು ಮೋಹ್ ಸ್ಕೇಲ್ನಲ್ಲಿ ವಜ್ರದ ಕಠಿಣತೆಯನ್ನು ಸಾವಿರದ ಆರುನೂರು ಆಗಿರುತ್ತದೆ ಯಾವುದರಲ್ಲಿ ಮೋಹ್ ಸ್ಕೇಲ್ನಲ್ಲಿ ವಜ್ರದ ಕಠಿಣತೆಯು ಸಾವಿರದ ಆರುನೂರು ಆಗಿರುತ್ತದೆ ಇನ್ನು ವಿಶ್ವದಲ್ಲಿನ ಎರಡನೆಯ ಕಠಿಣ ವಸ್ತು ಅಂದರೆ ಅದು ಕಾರ್ಬೋರೆಂಡಮ್ ಇದನ್ನ ಸಿಲಿಕಾನ್ ಕಾರ್ಬೈಡ್ ಅಂತ ಕರೀತಾರೆ ಇದನ್ನು ಕಠಿಣವಾದ ವಸ್ತುಗಳನ್ನು ಕತ್ತರಿಸಲು ಸಾಣೆ ಹಿಡಿಯಲು ಬಳಸುತ್ತಾರೆ ಯಾವುದನ್ನು ಸಿಲಿಕಾನ್ ಕಾರ್ಬೈಡ್ ಅನ್ನು ಇನ್ನೊಂದ ಹೆಸರು ಕಾರ್ಬೋರೆಂಡಮ್ ಅನ್ನು ಮೊದಲ ಕಠಿಣ ವಸ್ತು ವಜ್ರ ಎರಡನೆಯ ಕಠಿಣ ವಸ್ತು ಕಾರ್ಬೋರೆಂಡಮ್ ಸಿಲಿಕಾನ್ ಕಾರ್ಬೈಡ್ ಓಝೋನ್ ಪದರದ ರಂಧ್ರಕ್ಕೆ ಕಾರಣವಾದ ಅನಿಲ ಯಾವುದು ಇದು ಓಝೋನ್ ಪದರ ಅಂತ ಕೇಳ್ಬೋದು ಇದರಲ್ಲಿ ಇದರ ಮೂಲಕ ಬೆಳಕಿನ ವಿಕಿರಣಗಳು ನೇರಳಾತೀತ ವಿಕಿರಣಗಳು ಹಾದು ಬರುತ್ತುದು ಹೆಚ್ಚಾಗಿ ಕಂಡುಬರುತ್ತದೆ ಆದ್ದರಿಂದ ಓಝೋನ್ ಪದರದ ರಂಧ್ರಕ್ಕೆ ಕಾರಣವಾದ ಅನಿಲ ಯಾವುದು ಅಂತಂದರೆ ಕ್ಲೋರೋಫ್ಲೋರೋಕಾರ್ಬನ್ ಸಿ ಎಫ್ ಸಿಗಳು ಓಝೋನ್ ಪದರದ ರಂಧ್ರಕ್ಕೆ ಕಾರಣವಾಗಿರುವ ಪ್ರಮುಖ ಅನಿಲವಾಗಿದೆ ಇದನ್ನು ನಾವು ಫ್ರಿಯಾನ್ ಅಂತ ಕೂಡ ಕರಿತೀವಿ ರೆಫ್ರಿಜರೇಟರ್ಗಳಲ್ಲಿ ಬಳಕೆ ಮಾಡುವ ಸಂಯುಕ್ತ ವಸ್ತು ಈ ಕ್ಲೋರೋಫ್ಲೋರೋ ಕಾರ್ಬನ್ ಆಗಿದೆ ಇದನ್ನು ಫ್ರಿಯಾನ್ ಅಂತ ಕೂಡ ಕರಿತೀವಿ ಸಿ ಸಿಯಲ್ಲಿರುವ ಕ್ಲೋರಿನ್ ಅಣುವು ಈ ಕ್ಲೋರೋಫ್ಲೋರೋ ಕಾರ್ಬನ್ನಲ್ಲಿರುವ ಕ್ಲೋರಿನ್ ಅಣುವು ಭೂಮಿಯ ವಾಯುಮಂಡಲದಲ್ಲಿನ ಸ್ಟ್ರಾಟೋಸ್ಪಿಯರ್ನಲ್ಲಿರುವ ಓಝೋನ್ ಪದರವನ್ನು ಒಡೆಯುತ್ತದೆ ಓಝೋನ್ ಪದರದ ರಂಧ್ರವಾಗುವಿಕೆಯಿಂದ ಸೂರ್ಯನಿಂದ ನೇರಳಾತೀತ ಕಿರಣಗಳು ಭೂಮಿಯನ್ನು ತಲುಪುತ್ತವೆ ಓಝೋನ್ ಪದರವು ಆಮ್ಲಜನಕದ ಮೂರು ಅಣುಗಳಿಂದ ಅಂದರೆ ಓ ತ್ರೀ ಆಮ್ಲಜನಕದ ಮೂರು ಅಣುಗಳಿಂದ ಕೂಡಿದ್ದು ಸೂರ್ಯನಿಂದ ಬರುವ ನೇರಳಾತೀತ ವಿಕಿರಣಗಳನ್ನು ತಡೆದು ಭೂಮಿಯನ್ನು ರಕ್ಷಿಸುತ್ತದೆ ಓಝೋನ್ ಪದರದ ಹಾನಿಗೆ ಕಾರಣವಾಗಿರುವ ರೆಫ್ರಿಜರೇಟರ್ಗಳಲ್ಲಿ ಬಳಸುವ ಈ ಸಿ ಎಫ್ ಸಿ ಬದಲಿಗೆ ಕ್ಲೋರೋಫ್ಲೋರೋಕಾರ್ಬನ್ ಬದಲಿಗೆ ಎಚ್ ಎಫ್ ಸಿ ಬಳಸಲು ಮಾಂಟ್ರಿಯಾಲ್ ಒಪ್ಪಂದದಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಓಝೋನ್ ರಕ್ಷಣೆಗಾಗಿ ಕೆನಡಾ ದೇಶದಲ್ಲಿ ಎಲ್ಲಿ ಕೆನಡಾ ದೇಶದಲ್ಲಿ ಮಾಂಟ್ರಿಯಾಲ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳು ಸೆಪ್ಟೆಂಬರ್ ಹದಿನಾರರಂದು ಮಾಂಟ್ರಿಯಾಲ್ ಒಪ್ಪಂದವಾಯಿತು ಸೆಪ್ಟೆಂಬರ್ ಹದಿನಾರನ್ನು ಪ್ರತಿ ವರ್ಷ ಓಝೋನ್ ಸಂರಕ್ಷಣಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಪ್ರಸ್ತುತವಾಗಿ ಕ್ಲೋರೋಫ್ಲೋರೋ ಕಾರ್ಬನ್ ಬದಲಿಗೆ ಕ್ಲೋರಿನ್ ಬದಲಿಗೆ ಹೈಡ್ರೋಜನ್ ಅನ್ನು ಬಳಸಿ ಕಾರ್ಬನ್ ಅನ್ನು ರೆಫ್ರಿಜರೇಟರ್ಗಳಲ್ಲಿ ಬಳಕೆ ಮಾಡಲಾಗುತ್ತದೆ ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ